ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಗಂಧದ ಗುಡಿ ಸಿನಿಮಾ ಪ್ರೀಮಿಯರ್ ಆಯಿತು. ಆಕ್ಚುಲಿ ನಾನೇನು ಹೇಳ್ತೀನಿ ಅನ್ನೋದು ಕೇಳೋದಕ್ಕಿಂತ ನಿಮ್ಗೆಲ್ರಿಗೂ ಏನು ಅನಿಸ್ತು ಅಂತ ನನಗೆ ಕೇಳೋಕೆ ತುಂಬ ಇಷ್ಟ. ಈ ಫಿಲಮ್ ಬಗ್ಗೆ ಹೇಳಬೇಕಂದ್ರೆ ಒಂದು ಇದನ್ನ ಮಾತಿನ ಮುಖಾಂತರ ಆಗಲಿ ಅಥವಾ ಭಾವನೆ ಮುಖಾಂತರ ಆಗಲಿ ಏನು ಹೇಳೋಕ್ಕಾಗಲ್ಲ. ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಲೇಬೇಕು, ಯಾಕಂದರೆ ಈ ಥಿಯೇಟ್ರಲ್ಲಿ ಆಗೋ ಅನುಭವನೇ ಬೇರೆ, ಅದು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಎಲ್ಲ ನಮ್ಮ ಚಿಕ್ಕಪ್ಪನ ಹಳೆ ನೆನಪುಗಳು, ಅವ್ರು ಹೇಳ್ತಿದ್ದ ಮಾತು, ಆಮೇಲೆ ಮುಂದೇನೆಂದರೆ ಚಿಕ್ಕಪ್ಪ ಯಾವ ಥರ ಇದ್ರು ಅನ್ನೋದನ್ನ ನಾವೆಲ್ಲರೂ ಮನೇಲಿ ನೋಡಿದ್ವಿ, ಬಟ್ ಅದನ್ನ ಬೇರೆ ನೋಡೋಕೆ ಅವಕಾಶ ಇರಲಿಲ್ಲ. ಇವತ್ತು ಈ ಸಿನಿಮಾ ಮುಖಾಂತರ ನಮ್ಮ ಜೊತೆ, ನಮ್ಮ ಎಲ್ಲರ ಜೊತೆ, ಅವ್ರ ಹತ್ತಿರದವ್ರ ಜೊತೆ ಮನೇಲಿ ಹೇಗಿದ್ರು ಅನ್ನೋದನ್ನ ನೀವೆಲ್ಲರೂ ನೋಡ್ಬೋದು. ಇವತ್ತು ನಮ್ಮ ಚಿಕ್ಕಪ್ಪನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಪ್ರೀತಿ ತೋರಿಸ್ತಾರೆ, ಆ ಪ್ರೀತಿ ಬಗ್ಗೆ ಅಂತೂ ಮಾತಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಜನ ಅಷ್ಟು ಅವ್ರನ್ನ ಪ್ರೀತಿಸ್ತಾರೆ ಅಂತ ನಿಮ್ಗೇನಾದ್ರು ತಿಳ್ಕೊಬೇಕನ್ಸಿದ್ರೆ ಈ ಸಿನಿಮಾ ನೋಡ್ಬೇಕು. ಒಂದು ಚಿಕ್ಕ ಮಗು ಥರ ನಮ್ಮನ್ನ ನಗಿಸ್ತಾರೆ, ಅಳಿಸ್ತಾರೆ, ಒಂಥರ ಸಂತೋಷ ಕೊಡ್ತಾರೆ. ಸೊ ಈ ಸಿನಿಮಾನ ಅದು ಥಿಯೇಟ್ರಲ್ಲಿ ನೋಡೋದೇನೆ ಬೇರೆ. ಆಮೇಲೆ ನಮ್ಮ ಪ್ರಕೃತಿನ, ನಮ್ಮ ರಾಜ್ಯದಲ್ಲಿರೋ ಪ್ರಕೃತಿನ ಅದ್ಭುತವಾಗಿ ತೋರಿಸಿದ್ದಾರೆ ಅಮೋಘ ವರ್ಷ ಅವರು. ತುಂಬ ಚೆನ್ನಾಗಿ, ನಮಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿರೋ ಒಂದು ವಾತಾವರಣ ನಮ್ಮಲ್ಲೂ ಇದೆ ಅಂತ. ತುಂಬ ಬ್ಯೂಟಿಫುಲ್ ಆಗಿರೋ ಸ್ಪಾಟ್ಸ್ಗಳಿದೆ, ಅದ್ಭುತವಾಗಿರುತ್ತೆ ನೋಡೋಕ್ಕೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳಷ್ಟು ಮೆಸೇಜ್ಗಳಿದೆ. ಮನುಷ್ಯರಾಗಿ ನಾವು ಪ್ರಕೃತಿ ಜೊತೆ ಯಾಕೆ ಹತ್ತಿರವಾಗಿರ್ಬೇಕು ಅನ್ನೋದು ತುಂಬ ಒಳ್ಳೆ ಮೆಸೇಜ್ ಇದೆ. ಏನೇ ಆಗಲಿ ಕೊನೆಯದಾಗಿ ನಾವು ಇರೋದು ಪ್ರಕೃತಿಯಿಂದಾನೆ, ನಾವು ಬಂದಿರೋದು ಹೋಗೋದನ್ನು ಪ್ರಕೃತಿ ಜೊತೆಗೇನೆ. ಸೊ ಆ ಒಂದು ಸಂಬಂಧದ ಬಗ್ಗೆ ತುಂಬ ಒಳ್ಳೆ ಮೆಸೇಜ್ ಇದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ, ನಿಮ್ಮೆಲ್ಲರೂ ಸೇರಿಸಿ ನಮ್ಮ ಆಶೀರ್ವಾದಿಸಿ. ಧನ್ಯವಾದಗಳು.